ರೈಭಾಗ ತಾಲೂಕಿನ ಮೇಖಳಿ ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ಕಮಿಷನ್ ದಂಧೆ ನಡೆಯುತ್ತಿದೆ ಹೀಗೆಂದು ಮೇಖಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುಧಾ ಸಿದ್ದಪ್ಪ ರಾಜಂಗಳೇ ಆರೋಪಿಸಿದ್ದಾರೆ ಮಂಜುನಾಥ್ ದಳವಾಯಿ ಅವರ್ರೆ ಪರ್ಸೆಂಟೇಜ್ ಇಲ್ಲದೆ ಯಾವುದೇ ಕೆಲಸ ಮಾಡುವರಾಗಿದ್ದಾರೆ ಅದ್ರ ಸಲುವಾಗಿ ನಮ್ಮ ಬೇಸತ್ತಿಗೆಯಿಂದ ಇದ ರಾಜೀನಾಮೆ ಕೇಳಬೇಕು ಯಾವ್ದು ಪರ್ಸೆಂಟೇಜ್ ಏನು ಉದ್ಯೋಗ ಹತ್ರದ ಕೇಳತ್ತಾರ್ರಿ ಆಮೇಲೆ 15ನೇ ಹಣಕಾಸು 14ನೇ ಹಣಕಾಸು ಅಪ್ರೂವಲ್ ತಗೋರಕ್ಕೆ 3% ಅಂತ ನಮ್ಮ ಕಡೆ ಕೇಳ್ತಾರೆ ಕೆಲಸ ಮಾಡೋರು ಇನ್ನೊಬ್ರು ಅಪ್ರೂವಲ್ ತಗೋರೋದಕ್ಕೆ ನಾವು ಕೊಡಬೇಕಾಗೈತಿ ಪಂಚಾಯತಿ ಮೆಂಬರ್ ಅಂದ್ರೆ ಇದಕ್ಕೆ ಈ ಎಲ್ಲ ಕೆಲಸಕ್ಕೆ ಇದರ ರೀತಿ ಕೇಳಕತ್ತಾರ ಅನ್ನಂತೆ ನಾವು ರಾಜೀನಾಮೆ ಕೊಟ್ಕೊಂಡು ಗಪ್ಪಿದ ಮಾಡಬೇಕಂತ ನಿಮ್ಮ ವಾರ್ಡ್ ವಾರ್ಡ್ ಜನರಿಗೆ ಏನಾದರೂ ಅಭಿವೃದ್ಧಿ ಆಗಿಲ್ಲ ಇನ್ನೂವರೆಗೆ ಅಭಿವೃದ್ಧಿ ಅಂತ ಏನೂ ಇಲ್ಲರಿ ವಾರ್ಡ್ದಾಗಿನ ಜನರು ನಮ್ಮನ್ನು ಕೇಳ್ತಾರ ಅನ್ಕೊಂಡು ಏನು ಮಾಡಿದಿರಿ ನಿಮ್ಮ ಕೆಲಸ ಏನು ಬಿಡಿದಿರುತ್ತೆ ಅಂತ ಇವ್ ನೋಡ್ರಿ ಪ್ರಸೆಂಟೇಜ್ ತಗೋರತಕ್ಕ ಕೆಲಸ ಮಾಡೋದಿಲ್ಲರಿ ಆಮೇಲೆ ಇದ ಇದನ್ನು ಕಿರುಕುಳ ಇಷ್ಟು ಕೆಟ್ಟ ಕಿರುಕುಳ ಕೊಡಕತ್ತಾನ್ರಿ ಈ ಥರದ ಪರ್ಸೆಂಟೇಜ್ ಕೂಡ ಅಂತೇಳಿ ನಾವು ಕೊಡಲಿಲ್ಲ ಅಂದರೆ ಏನೂ ಕೆಲಸ ಮಾಡೋದಿಲ್ಲರಿ ಅಂತ ಹಂಗಾಯ್ತು ನೀ ಎಲ್ಲಿ ಹೋಗ್ತಿ ಹೋಗು ಏನು ಮಾಡ್ತೀವಿ ಮಾಡು ನಾನು ಗೌರ್ಮೆಂಟ್ ಅಧಿಕಾರಿ ಇದೇನು ಈ ರೀತಿ ನಮ್ಗೆ ಹೋಗಿ ವಾಪಸ್ ಇದೆ ಮಾಡ್ತೀವಿ ನನಗೆ ಅಷ್ಟೇ ಅಲ್ಲ ಗ್ರಾಮಸ್ಥರಿಗೆ ಭೀ ಒಬ್ಬೊಬ್ರು ಯಾರು ರೈತರು ಬಂದ್ರೆ ಅಂದರೆ ಅವ್ರಿಗೆ ಇದೇ ರೀತಿ ಮಾತಾಡ್ತಾನೆ ಯಾರೂ ಕೆಲಸ ಮಾಡೋಕ್ಕಾಯ್ತಿಲ್ಲ ಈಗ ನಿಮ್ಮ ಮುಂದಿನ ನಡೆ ಏನು ಒಂದು ರಾಜೀನಾಮೆ ಸ್ವೀಕರಿಸ್ತಾರವ್ರು ಸ್ವೀಕರಿಸ್ಲಿಲ್ಲ ಅಂದರೆ ಮತ್ತೆ ಮುಂದೆ ಹೋಗ್ಯಾವ್ರಿ ಈಗ ಮುಂದೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಬೆಂಗಳೂರಿಗೆ ಹೋಗ್ಯಾವ ಮುಂದಿನ ತನಕ ಹೋಗಿ ನೀವು ರಾಜೀನಾಮೆ ಕೊಡೋರು ರಾಜೀನಾಮೆ ಅಂತ ಕೊಡೋದು ಗ್ಯಾರಂಟಿ ರೀ ಇಲ್ಲಿ ಇಲ್ಲಿ ಬಂದ್ಕೇಂದು ಮತ್ತೆ ಹೊಳೆ ದೇನೆ ಆಗಿದ್ರು ನಮ್ಗೆ ಮೈ ಮ್ಯಾಗೆ ಓಕೆ ಇವ್ರತ್ತೆಗೆ ಬಂದ್ಕೇಂದು ಪಂಚಾಯತಿಗೆ ಬಂದ್ಕೇಂದು ಮತ್ತೀಗ ಅದಕ್ಕಿಂತ ಚಲೋ ನಾವು ಮೊದಲು ಕೆಲಸ ಮಾಡ್ಕೋತ ಚಲೋ ಇದ್ದೀವಿ ಅದನ್ನು ಈ ಪಂಚಾಯತಿಗೆ ಬರೋಕ್ಕಿಂತ ಮುಂಚೆ ಅದಕ್ಕೆ ಇವ್ರು ಕಿರುಕುಳನ ಜಾಸ್ತಿ ಆಗಿದ್ರು ನಾವು ಮಂಜು ದಳವಾಯಿ ಏನದಾರ ಮಂಜುನಾಥ್ ದಳವಾಯಿ ಪಿ ಡಿ ಒ ಒಟ್ಟಕ್ಕೆ ಬರೀ ಪರ್ಸೆಂಟೇಜ್ ಕೇಳ್ತಾನೆ 4% ಕೊಡು 5% ಕೊಡು 10% ಕೊಡು 25 ಲಕ್ಷ ರೂಪಾಯಿ ಸುವರ್ಣ ಗ್ರಾಮ ಈ ಥರದೊಂದು ಅಮೃತ ಗ್ರಾಮದೊಂದು ಆಗೈತಿ ಅವ್ನು ಒಬ್ಬ ಮಾಡಮ ಅಂತ ಹೇಳ್ತಾನೆ ಅದನ್ನ ಕೆಲಸ ಅವರು ಅದನ್ನೇನು ಯಾರೂ ಒಬ್ಬರು ಮೆಂಬರ್ನಂತೂ ಏನೂ ಇದ ಮಾಡ್ಕೊಂಡಿಲ್ಲ ಕನ್ವಿನ್ಸ್ ಮಾಡ್ಕೊಂಡಿಲ್ಲ ನಾನು ನಾ ಇಂಥ ಕೆಲಸ ಮಾಡತ್ತೇನೆ ಅದು ಅದು ನಿಮಗೆ ಸಂಬಂಧ ಇಲ್ಲ ಅಂತಂದು ಹೇಳ್ತಾನೆ ಹತ್ತಿರದ ನಾಲ್ಕೂವರೆ ಪರ್ಸೆಂಟ್ ಕೂಡ ನಾದಿದ್ದೆ ಆ ಕೆಲಸ ನಾ ಮಾಡ್ಕೋತೇನು ನೀವು 4% ಕೊಡು ಅಂತಂದು ಹೇಳಿ ನಮಗೆ ಇದೆ ಮೇಡಮ್ ಓಕೆ ಈ ರೀತಿ ಭಾಳ ಅಂದ್ರೆ ಭಾಳ ಕಿರುಕುಳ ಕೊಡಕತ್ತಾನೆ